ಕೈಯಲ್ಲಿ ಲೇಟೆಸ್ಟ್ ಐಫೋನ್, ಸ್ಟೈಲ್ ಆಗಿ ಹೋಗೋದಕ್ಕೆ ಫ್ಯಾನ್ಸಿ ಬೈಕು ಅಥವಾ ಕಾರು, ಬ್ರಾಂಡೆಡ್ ಉಡುಪುಗಳು ಹಾಗೂ ಆಕ್ಸೆಸರಿಗಳು. ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ದಿದ್ರೂ, ತಿಂಗಳಿಗೆ ಸಾಕಷ್ಟು ಆದಾಯ ಇಲ್ದಿದ್ರೂ ಮನಸ್ಸು ಬಯಸಿದ್ದೆಲ್ಲವನ್ನೂ ಕೊಡುವ ಕ್ರೆಡಿಟ್ ಕಾರ್ಡ್. ಈಗ ಇದೇ ಕ್ರೆಡಿಟ್ ಕಾರ್ಡ್ ಯುವಜನರ ಕೊರಳಿಗೆ ಸಾಲದ ಉರುಳಾಗಿದೆ. ಕರೆದು ಕರೆದು ಕ್ರೆಡಿಟ್ ಕಾರ್ಡ್ ಕೊಟ್ಟ ಬ್ಯಾಂಕ್ಗಳಿಗೆ ಈಗ ಸಂಕಟ ಶುರುವಾಗಿದೆ. ಶೋಕಿಗೆ ಬಿದ್ದು ಸಾಲದ ಸುಳಿಗೆ ಸಿಲುಕಿದ ಯುವಜನ ಕಂಗಾಲಾಗಿದ್ದಾರೆ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಮಾತೊಂದಿದೆ. ಗಳಿಕೆಗಿಂತ ಖರ್ಚನ್ನೇ ಜಾಸ್ತಿ ಮಾಡ್ತಾ ಬದುಕು ಅಧ್ವಾನ ಮಾಡಿಕೊಂಡವರ ಬಗ್ಗೆ ಹೇಳೋ ಮಾತಿದು. ಆದ್ರೆ ಕ್ರೆಡಿಟ್ ಕಾರ್ಡ್ನಲ್ಲಿ ಬಿಲ್ ಪೇ ಮಾಡಿ ತಲೆ ಮೇಲೆ ಸಾಲ ಹೊತ್ತಿರೋರ, ಮರುಪಾವತಿ ಮಾಡದೆ ಇನ್ನಷ್ಟು ಭಾರ ಮಾಡಿಕೊಂಡವರ ಸಂಖ್ಯೆ ನೋಡಿದ್ರೆ ಎಷ್ಟೋ ಮಂದಿ ಈ ಮಾತನ್ನ ಅಕ್ಷರಶಃ ಪಾಲಿಸ್ತಿರೋ ಹಾಗಿದೆ. ಕ್ರೆಡಿಟ್ ಕಾರ್ಡ್ ಸಾಲ ಬಾಕಿ ಉಳಿಸ್ಕೊಳ್ಳೋರ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚುತ್ತಾ ಇದೆ. ಒಂದು ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್ಗಳು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಅನುಕೂಲತೆಗೆ ಸಂಕೇತ ಅಂತ ಅನ್ಸ್ಕೊಂಡಿದ್ವು. ಈಗ ಅನೇಕ ಯುವ ಭಾರತೀಯರನ್ನ ಬೆಳೆಯುತ್ತಿರುವ ಸಾಲದ ಬಲೆಗೆ ತಳ್ಳುತ್ತಿವೆ. ಕ್ರೆಡಿಟ್ ಕಾರ್ಡ್ ಪಾವತಿಗಳಲ್ಲಿನ ಬಾಕಿ ಉಳಿಸಿಕೊಳ್ಳುವಿಕೆ ವಿಶೇಷವಾಗಿ ಯುವ ಮಿಲೇನಿಯಲ್ಗಳು ಮತ್ತು ಜೆನ್ ಝಿಗಳಲ್ಲಿ ತೀರಾ ಹೆಚ್ಚುತ್ತಾ ಇದೆ. 2024 ಮೊದಲ 6 ಕ್ರೆಡಿಟ್ ಕಾರ್ಡ್ ಪಾವತಿಗಳನ್ನ ಬಾಕಿ ಉಳಿಸಿಕೊಂಡಿರೋ ಪ್ರಮಾಣ ಶೇಕಡ 1.8 ಏರಿದೆ. 2023 ಕೊನೆಯಲ್ಲಿ ಈ ಪ್ರಮಾಣ ಶೇಕಡ 1.7 ಟ್ರಾನ್ಸ್ ಯೂನಿಯನ್ ಸಿಬಿಲ್ನ ಡೇಟಾ ಪ್ರಕಾರ ಬಾಕಿದಾರರ ಈ ಶೇಕಡ 0.1 ಏರಿಕೆ ಬಹಳ ಕಡಿಮೆ ಅಂತ ಕಾಣಿಸಿದ್ರು ಅದು ಏರುತ್ತಲೇ ಇರೋದು ಕಳವಳದ ವಿಚಾರ. ಕ್ರೆಡಿಟ್ ಕಾರ್ಡ್ ಬಾಕಿ ಮೊತ್ತ ಜೂನ್ 2024 ವೇಳೆಗೆ 2.7 ರೂಪಾಯಿಗೆ ತಲುಪಿದೆ. ಮಾರ್ಚ್ನಲ್ಲಿ ಈ ಪ್ರಮಾಣ 2.6 ಇತ್ತು. 2019 ಮಾರ್ಚ್ನಲ್ಲಿ 87,686 ರೂಪಾಯಿ ಇತ್ತು ಅನ್ನೋದನ್ನ ಗಮನಿಸಿದ್ರೆ ಈಗಾಗಿರುವುದು ಸಿಕ್ಕಾಪಟ್ಟೆ ಜಿಗಿತ. 5 ಶೇಕಡ 24 ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರವನ್ನ ಇದು ತೋರಿಸುತ್ತೆ. ಕ್ರೆಡಿಟ್ ಕಾರ್ಡ್ ಬಾಕಿದಾರರಲ್ಲಿ ಯುವಕರೇ ಹೆಚ್ಚು ರಿಸ್ಕ್ ಎದುರಿಸ್ತಾ ಇರೋರಾಗಿದ್ದಾರೆ. ಯುವ ಮಿಲೇನಿಯಲ್ಸ್ ಮತ್ತು ಜೆನ್ಸಿನ ನಿಯಂತ್ರಣವಿಲ್ಲದ ಶೋಕಿ ಬದುಕು ಈ ಅಪಾಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಅನೇಕ ಯುವ ಬಾಕಿದಾರರು ತಮ್ಮ ಸಾಲಗಳನ್ನ ತೀರಿಸುವ ಯೋಚನೆ ಬಿಟ್ಟು ಕ್ರೆಡಿಟ್ ಮಿತಿಗಳನ್ನ ಹೆಚ್ಚಿಸಿಕೊಳ್ತಾನೆ ಇರೋದು ಇದಕ್ಕೆ ಕಾರಣ. ವರದಿಗಳ ಪ್ರಕಾರ ಹೆಚ್ಚಿನ ಯುವ ಮಿಲೇನಿಯಲ್ಗಳು ಕ್ರೆಡಿಟ್ ಕಾರ್ಡ್ನ ಸಂಪೂರ್ಣ ಮಿತಿಯನ್ನ ಬಳಸ್ತಿದ್ದಾರೆ ಮತ್ತು ನೇರವಾಗಿ ಬಾಕಿದಾರರಾಗಿಬಿಡ್ತಿದ್ದಾರೆ. ಬೈ ನೌ ಪೇ ಲೇಟರ್ ಎಂಬ ಆಕರ್ಷಣೆ ಈ ಯುವ ಮಿಲೇನಿಯಲ್ಗಳ ಪಾಲಿಗೆ ಸಾಲದ ಉರುಳಾಗಿ ಪರಿಣಮಿಸ್ತಾ ಇದೆ. ಆಮೇಲೆ ಪಾವತಿ ಮಾಡಿದ್ರಾಯ್ತು ಅಂತ ಮಿತಿ ದಾಟಿ ಖರೀದಿ ಮಾಡೋರು ಆಮೇಲೆ ಮರುಪಾವತಿ ಮಾಡಲಾಗದ ಕಷ್ಟಕ್ಕೆ ಸಿಲುಕ್ತಾರೆ. ಸಾಲ ಬಾಕಿಯ ಕನಿಷ್ಠ ಮೊತ್ತ ಪಾವತಿ ಮಾಡಿ ಸೇಫ್ ಆದ್ವಿ ಅಂತ ಅಂದ್ಕೊಳ್ತಾ ಕಡೆಗೆ ಅಸಲು ಸಾಲ ಬೆಳೀತಾನೆ ಇರುವಾಗ ಚಕ್ರ ಬಡ್ಡಿಯ ಸುಳಿಗೆ ಸಿಲುಕಿ ಹೊರಬರಲಾರದಂತಹ ಚಕ್ರ ವ್ಯೂಹದೊಳಗೆ ಬಂದಿಯಾಗ್ಬಿಟ್ಟಿರ್ತಾರೆ. ಇದರ ಜೊತೆಗೆ ಬೇರೆ ಬೇರೆ ಇ ಕಾಮರ್ಸ್ ಕಂಪನಿಗಳ ಜೊತೆಗಿನ ಸಂಯೋಜನೆಯಲ್ಲಿ ಕ್ರೆಡಿಟ್ ಕಾರ್ಡ್ಗಳು ರಿವಾರ್ಡ್ ಹೆಸರಲ್ಲಿ ನೀಡುವ ಆಫರ್ಗಳಿಗೂ ಯುವ ಗ್ರಾಹಕರು ಬಲಿಯಾಗ್ತಾರೆ. ಇಲ್ಲಿ ಪೆಟ್ರೋಲ್ ಖರೀದಿಸಿದ್ರೆ ಇಷ್ಟು, ಅಲ್ಲಿ ಶಾಪಿಂಗ್ ಮಾಡಿದ್ರೆ ಇಷ್ಟು ಕ್ಯಾಶ್ ಬ್ಯಾಕ್ ಅಂತ ಹುಟ್ಟಿಸುವ ಆಮಿಷ ಅವರನ್ನ ಸುಮ್ಮನೆ ಸಾಲದ ಸುಳಿಯಲ್ಲಿ ಬೀಳುವಂತೆ ಮಾಡುತ್ತೆ. ಇದೆಲ್ಲದರ ನಡುವೆ ಕ್ರೆಡಿಟ್ ಸ್ಕೋರ್ ಎಂಬ ಸುಳ್ಳು ಬೆಂಕಿಗೆ ತುಪ್ಪ ಸುರಿದಂತಿರುತ್ತೆ. ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಹೊಂದುವ ಪ್ರಮಾಣ 2019 ಅವಧಿಯಲ್ಲಿ ಶೇಕಡ 81 ಹೆಚ್ಚಾಗಿದೆ. ದೇಶದಲ್ಲಿ ಸಕ್ರಿಯ ಕ್ರೆಡಿಟ್ ಕಾರ್ಡ್ಗಳು 10 crore ಕ್ರೆಡಿಟ್ ಕಾರ್ಡ್ ಮೂಲಕ ಖರ್ಚು ಮಾಡೋದು ಹೆಚ್ಚುತ್ತಿರೋದ್ರಿಂದ ಕ್ರೆಡಿಟ್ ಕಾರ್ಡ್ ಬಳಕೆನೂ ಹೆಚ್ಚಿದೆ. ಇದು ಸಾಲದ ಅಪಾಯವನ್ನ ಹೆಚ್ಚಿಸುತ್ತೆ. RBI ಮಧ್ಯಸ್ಥಿಕೆಯ ಹೊರತಾಗಿನೂ ಕ್ರೆಡಿಟ್ ಕಾರ್ಡ್ ಬಾಕಿದಾರರ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿ ಏರ್ತಾ ಇದೆ, ಅದು ಕಡಿಮೆಯಂತೂ ಆಗ್ತಾ ಇಲ್ಲ. ಸಾಲ ಹಾಗೇನೇ ಉಳಿಯುತ್ತಲೇ ಅದರ ಮೇಲೆ ಲೇಟ್ ಫೀ ಅಂತ ಇನ್ನಷ್ಟು ಶುಲ್ಕ ಹಾಕಲಾಗುತ್ತೆ. ಅದಾಗಿನೂ ಒಂದು ಅವಧಿ ದಾಟಿದ ಮೇಲೂ ಸಾಲ ಬಾಕಿಯಾಗೇ ಉಳಿದಾಗ ವಸೂಲಿಗೆ ಸಿವಿಲ್ ಮೊಕದ್ದಮೆ ಹೂಡೋವರೆಗೂ ಬ್ಯಾಂಕ್ಗಳು ಹೋಗುತ್ತೆ. ಅದು ಬೇರೆಯದ್ದೇ ಬಿಕ್ಕಟ್ಟಾಗಿ ನಿಮ್ಮನ್ನ ಸುತ್ತಿಕೊಳ್ಳುತ್ತೆ. ಹಬ್ಬಗಳ ಸೀಸನ್ ಬರ್ತಾ ಇದ್ದು ಮಾಲ್ಗಳು, ಬ್ರ್ಯಾಂಡ್ಗಳು ತಮ್ಮ ಉತ್ಪನ್ನಗಳನ್ನ ಮಾರೋಕೆ ನಾನಾ ಕಸರತ್ತು ಮಾಡುತ್ತೆ. ಅವರ ಆಕರ್ಷಕ ಜಾಹೀರಾತುಗಳಿಗೆ ಮರುಳಾಗಿ ಜನ ಅಗತ್ಯ ಇಲ್ಲದೆ ಇದ್ರೂ ಖರೀದಿ ಮಾಡೋಕೆ ಮುಗಿಬೀಳ್ತಾರೆ. ಲಕ್ಷ ಕೋಟಿಯ ವ್ಯವಹಾರ ನಡೆಯುತ್ತೆ. ಹೆಚ್ಚಿನ ವ್ಯವಹಾರ ಇದೇ ಕ್ರೆಡಿಟ್ ಕಾರ್ಡ್ ಇತ್ಯಾದಿ ಸಾಲದ ವ್ಯವಹಾರ. ಹಬ್ಬ ಅಂತ ಹತ್ತು ಮೀರಿ ಕ್ರೆಡಿಟ್ ಕಾರ್ಡ್ ಬಳಸಿ ಸಾಲದ ಕೊಣಿಕೆಗೆ ಕತ್ತು ಕೊಡೋರು ಮೈ ಮರೆಯದೆ ಇರುವುದು ಕೂಡ ಅಷ್ಟೇ ಅಗತ್ಯ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.